ವಾಲ್ಯೂಮ್ ಸ್ಟಡಿ ಎರಡು ಚಾಪ್ಟರ್ ನಾಲ್ಕು ಪೇಜ್ ನಂಬರ್ 41. ಈ ವಿಚಾರಗಳು ನಮ್ಮ ಮುಂದೆ ಇರುವಾಗ ನಾವು ಅನ್ಯ ಜನರ ಸಮಯದ ಪ್ರಾರಂಭದ ದಿನಾಂಕವನ್ನು ಕಂಡುಕೊಳ್ಳಲು ಸಿದ್ಧರಾಗುತ್ತೇವೆ. ಕೋರೇಶನ ಆಳ್ವಿಕೆಯ ಮೊದಲನೆಯ ವರ್ಷವು ಸ್ಪಷ್ಟವಾಗಿ ನಿಗದಿಪಡಿಸುವ ದಿನಾಂಕವಾಗಿದೆ. ಪ್ರಾಪಂಚಿಕ ಹಾಗೂ ಧಾರ್ಮಿಕ ಚರಿತ್ರೆಗಳೆರಡೂ ಟಾಲೇಮಿನ ಕಟ್ಟಡೆಯೊಂದಿಗೆ ಸಹಮತ ಹೊಂದಿದ್ದು ಅದನ್ನು ಕ್ರಿಸ್ತಪೂರ್ವ 536 ಎಂದು ಹೇಳುತ್ತೇವೆ. ಒಂದು ವೇಳೆ ಕ್ರಿಸ್ತಪೂರ್ವ 536ನೇ ವರ್ಷದಲ್ಲಿ 70 ವರ್ಷಗಳ ಯೆರೂಸಲೇಮಿನ ಪಾಳುಬೀಳುವಿಕೆಯು ಅಂತ್ಯಗೊಂಡು ಯಹೂದ್ಯರ ಪುನರ್ವಶವು ಪ್ರಾರಂಭವಾಗಿದ್ದಲ್ಲಿ ಆ ರಾಜ್ಯವು ಕ್ರಿಸ್ತಪೂರ್ವ 536ರ ಸ್ವಲ್ಪ ಮೊದಲು ಅವನತಿ ಹೊಂದಿತು ಎಂದಾಗುತ್ತದೆ. ಅಂದರೆ ಕ್ರಿಸ್ತಪೂರ್ವ 536 ಪ್ಲಸ್ 70 ಅಥವಾ ಕ್ರಿಸ್ತಪೂರ್ವ 606. ಇದು ನಮಗೆ ಅನ್ಯಜನಗಳ ದಿನಾಂಕವು ಕ್ರಿಸ್ತಪೂರ್ವ 606 ಎಂಬುದನ್ನು ದೃಢಪಡಿಸುತ್ತದೆ. ಈ ಪ್ರಾಪಂಚಿಕ ಅಥವಾ ಅನ್ಯಜನಗಳ ಸರಕಾರಗಳ ಅಧಿಕಾರಕ್ಕೆ ದೇವರ ಗುತ್ತಿಗೆಯ ಕಾಲವನ್ನು ಗುರುತಿಸಲಾಗುವ ಅವುಗಳು ಪತನಗೊಳ್ಳುವುದು ಮಾತ್ರವಲ್ಲ, ಅವು ಕಿತ್ತು ಹಾಕಲ್ಪಡುತ್ತವೆ ಮತ್ತು ಅವುಗಳ ಸಮಯವು ಮುಕ್ತಾಯಗೊಳ್ಳುವಾಗ ಕ್ರಿಸ್ತನ ರಾಜ್ಯವು ಅದನ್ನು ಕೈಗೂಡಿಸುತ್ತದೆ. ಮಾತ್ರವಲ್ಲದೆ ದೇವರು ಆ ರಾಜ್ಯವನ್ನು ಅಭಿಷೇಕಿಸಿದವನಿಗೆ ಕೊಡಲು ಆ ಗುತ್ತಿಗೆಯ ಕಾಲವು ತೀರುವವರೆಗೆ ಅನ್ಯಜನಗಳ ಸಮಯವು ಪೂರ್ಣಗೊಳ್ಳುವವರೆಗೂ ತೆಗೆದುಕೊಳ್ಳುವುದಿಲ್ಲ ಎಂಬುದನ್ನು ನಾವು ತಿಳಿಯುತ್ತೇವೆ. ಇದರ ಪರಿಣಾಮವಾಗಿ ಪೋಪನ ಅಧಿಕಾರವು ಈ ಲೋಕವನ್ನು ಮುನ್ನಡೆಸಿತು. ದೇವರ ರಾಜ್ಯವು ಪಂಚಶತಮ ದಿನದಂದು ಸಿದ್ಧಿಗೆ ಬಂತು ಮತ್ತು ರೋಮ್ನ ಚಕ್ರಾಧಿಪತ್ಯವು ಪೋಪನ ಅಧೀನದಲ್ಲಿರುವ ಕ್ರೈಸ್ತತ್ವಕ್ಕೆ ಪರಿವರ್ತನೆ ಪೋಪನ ಅಧಿಕಾರ ಹೊಂದಿದಾಗ ಸಂಪೂರ್ಣವಾಗಿ ಸ್ಥಾಪಿತವಾಯಿತು ಮತ್ತು ಇದು ಐಹಿಕ ಮತ್ತು ಆತ್ಮಿಕ ಸಾಮ್ರಾಜ್ಯಗಳೆರಡನ್ನೂ ಈ ಲೋಕದಲ್ಲಿ ಹೊಂದಿಕೊಂಡಿತು ಎಂಬ ತಪ್ಪು ಕಲ್ಪನೆಯನ್ನು ವಿರೋಧಿಸುವ ರಕ್ಷಣೆ ದೃಢತೆಯನ್ನು ನಾವಿಲ್ಲಿ ಸರಿಯಾಗಿ ಪಡೆಕೊಳ್ಳುತ್ತೇವೆ. ಈ ಹಕ್ಕೇಳಿಕೆಯನ್ನು ರೋಮಿನ ಸಭೆಯು ಮಾಡಿತು ಮತ್ತು ಇದಕ್ಕೆ ಹೆಚ್ಚು ಕಡಿಮೆ ಪ್ರಸಂತರ ಮನೋಮೋದನೆ ಮತ್ತು ಎಂಬುದು ಸತ್ಯವೆಂದು ನಾವು ಅನ್ಯಜನಗಳ ಕಾಲದ ಈ ಪ್ರಧಾನೆಯ ಕಂಡುಕೊಳ್ಳುವಿಕೆಯು ಪೋಪನ ಆಡಳಿತದ ಮತ್ತು ಪ್ರೊಟೆಸ್ಟೆಂಟರ ಈ ರಾಷ್ಟ್ರಗಳು ಕ್ರೈಸ್ತ ದೇಶಗಳೆಂದು ಹೆಸರು ಪಡೆದಿವೆ ಮತ್ತು ಈ ಸಾಮ್ರಾಜ್ಯವನ್ನು ಕ್ರೈಸ್ತ ಸಾಮ್ರಾಜ್ಯ ಎಂದು ಕರೆಯುತ್ತಾರೆ ಎಂಬುದನ್ನು ನಾವು ನೋಡುತ್ತೇವೆ. ಕ್ರಿಸ್ತನ ರಾಜ್ಯವೆಂದರೆ ಆ ರೀತಿಯಲ್ಲ ಈ ಲೋಕದ ರಾಜ್ಯಗಳು, ಮತ್ತು ಇದರ ಕಾಲವು ಮುಕ್ತಾಯವಾಗುವವರೆಗೂ ಕ್ರಿಸ್ತನ ರಾಜ್ಯವು ನಿಯಂತ್ರಣವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಆದರೆ ಈ ಅನ್ಯ ಜನಾಂಗಗಳ ಕಾಲವು ಮುಕ್ತಾಯವಾಗುವ ಸ್ವಲ್ಪ ಕಾಲದಲ್ಲಿ ಕ್ರಿಸ್ತನ ರಾಜ್ಯವು ನಿಯಂತ್ರಣವನ್ನು ತೆಗೆದುಕೊಳ್ಳಲು ತಯಾರಾಗುತ್ತದೆ. ಸಂಘಟಿಸಿಕೊಳ್ಳುತ್ತಿರುವುದು ಈ ಅನ್ಯ ಜನಾಂಗಗಳು ಈ ಸಮಯದಲ್ಲಿ ನಡುಗುತ್ತಾ ವಿಘಟನೆಯಾಗುತ್ತಾ ಅರಾಜಕತೆಯ ಸ್ಥಿತಿಗೆ ಒಳಗಾಗುವರು. ಸುವಾರ್ಥಕದಲ್ಲಿ ಕ್ರಿಸ್ತನ ರಾಜ್ಯವು ಕೇವಲ ತನ್ನ ಆರಂಭ ವ್ಯವಸ್ಥೆಯಲ್ಲಿದೆ. ಅಪಮಾನದೊಂದಿಗೆ ಯಾವುದೇ ಆಳುವ ಅಧಿಕಾರ ಮತ್ತು ಭಾಗ್ಯವಿಲ್ಲದೆ, ಯಾವುದೇ ಕಿರೀಟವಾಗಲಿ ಇಲ್ಲದೆ, ಕೇವಲ ವಾಗ್ದಾನವೆಂಬ ರಾಜದಂಡನದೊಡನೆ ಈ ಲೋಕದವರಿಂದ ಗುರುತಿಸಲಾಗಿದೆಯೇ ಹೊರತು ಮತ್ತು ಈ ಲೋಕದ ಅನ್ಯ ಜನಗಳ ರಾಜ್ಯದ ಅಧಿಕಾರಕ್ಕೆ ವಶವಾಗಿದೆ. ಪರಲೋಕದ ರಾಜ್ಯದ ಬಾಧ್ಯಸ್ಥರು ಕ್ರಿಸ್ತನೊಂದಿಗೆ ಆಳುವ ನಿಗದಿತ ಸಮಯವು ಬರುವವರೆಗೆ ಆ ರೀತಿಯ ಮುಂದುವರಿಯಬೇಕಾಗಿದೆ. ಸಂಕಟದ ಸಮಯದಲ್ಲಿ ಈ ಯುಗವು ಅಂತ್ಯವಾಗುವ ಅವರು ಅಧಿಕಾರಕ್ಕೆ ಉನ್ನತಕ್ಕೇರಿಸಲ್ಪಡುವರು. ಆದರೆ ನೀತಿವಂತಿಕೆಯುಳ್ಳ ಅವರ ಆಳ್ವಿಕೆಯು ಅನ್ಯಜನರ ಆಳ್ವಿಕೆ ಕಾಲವು ಮುಗಿಯುವ ಕ್ರಿಸ್ತಶಕ 1915 ಮುಂಚಿತವಾಗಿ ಸಂಭವಿಸುವುದಿಲ್ಲ. ಆದುದರಿಂದ ಸಭೆಯು ತನ್ನ ವಿಜಯೋಲ್ಲಾಸ ಮತ್ತು ಭವ್ಯವಾದ ಆಡಳಿತಕ್ಕಾಗಿರುವ ಸೂಕ್ತ ಸಮಯವನ್ನು ತಾಳ್ಮೆಯಿಂದ ಕಾಯುವ ಕರ್ತವ್ಯವಿದೆ. ಈ ಲೋಕದ ರಾಜ್ಯದೊಡನೆ ಯಾತ್ರಿಕರು, ವಿದೇಶಿಗಳು, ಪರಿಚಿತರು ಎಂಬಂತೆ ಪ್ರತ್ಯೇಕವಾಗಿರಬೇಕು ಮತ್ತು ಬರಲಿರುವ ರಾಜ್ಯದ ಬಾಧ್ಯಸ್ಥರಾಗಿ ಅದರ ಮೇಲೆ ತಮ್ಮ ಹಂಬಲವನ್ನು ಕೇಂದ್ರೀಕರಿಸತಕ್ಕದ್ದು. ಕ್ರೈಸ್ತರು ಈ ರಾಜ್ಯಗಳ ಗುಣಲಕ್ಷಣಗಳನ್ನು ಗುರುತಿಸಬೇಕು ಮತ್ತು ಅವರಿಂದ ಪ್ರತ್ಯೇಕವಾಗಿರುವ ಅವರಿಗೆ ಸಲ್ಲಬೇಕಾದ ಗೌರವ ಮತ್ತು ವಿಧೇಯತೆಗಳನ್ನು ಸಲ್ಲಿಸಬೇಕಾಗುತ್ತದೆ. ಯಾಕೆಂದರೆ ದೇವರು ತಾನೇ ಅವರಿಗೆ ಆಳಲು ಅನುಮತಿಸಿರುತ್ತಾನೆ. ಪೌಲನು, ಪ್ರತಿಯೊಬ್ಬ ಮನುಷ್ಯನು ತನ್ನ ಮೇಲಿರುವ ಅಧಿಕಾರಿಗಳಿಗೆ ಅಧೀನನಾಗಿರಲಿ, ಯಾಕೆಂದರೆ ದೇವರಿಂದ ಹೊರತು ಒಬ್ಬರಿಗೂ ಅಧಿಕಾರವಿರುವುದಿಲ್ಲ, ರೋಮಾಪುರದವರಿಗೆ 13:1 ವಚನ ಎಂದು ಬೋಧಿಸುತ್ತಾನೆ. ತಯಾರಿ ಹಂತಗಳನ್ನು ಈ ಹಿಂದೆಯೇ ತೆಗೆದುಕೊಂಡಿದ್ದರೂ
ಆ ಸಮಯದವರೆಗೆ ಶಾರೀರಿಕ ಇಸ್ರೇಲರು ದೀರ್ಘಕಾಲದಿಂದ ವಾಗ್ದಾನ ಮಾಡಿದ್ದ ಬಾಧ್ಯತೆಗೆ ಬರಲಾರರು. ಯಾಕೆಂದರೆ ಅನ್ಯ ಜನರಿಗೆ ನೀಡಿದ ಗುತ್ತಿಗೆಯ ಅವಧಿಯು ಮುಗಿಯುವವರೆಗೂ ದೇವರು ತನ್ನ ರಾಜ್ಯವನ್ನು ಈ ಲೋಕದ ಅಥವಾ ಆತ್ಮಿಕ ಹಂತವನ್ನು ಪೂರ್ಣವಾಗಿ ಸ್ಥಾಪಿಸುವುದಿಲ್ಲ. ದೇವರ ವಾಕ್ಯವನ್ನು ಆಶೀರ್ವದಿಸಿ.